गुड ईवनिंग नानु हरीश नागराजु नंजनगूड मटिगे हत्र वारदा मैसूर भाग भागल आतंक इदे आदरी मत आतंक सृष्टिया बरती ब्रेकिंग न्यूज कोरोना आ भाग आतंक सृष्टिमता है मलवली कोरोना पॉजिटिव प्रकरण नंटीन परिणाम नंजनगूड़ी हई अलर्ट आता है आ भाग तालूकु जिलाड़ हई अलर्ट घोषणे मे ब्रेकिंग न्यूज मैसूर कड़े अलर्ट शुरुआत या नंजनगूड तालूकिन हेळवरहुंडी ग्राम सील डौन आयुर् दिन हिंदे हेळवरहुंडियल्लि मद्वे नडेदित्तु मद्वे कार्यक्रम के बंद सोंकित अधिकारी डीसी आदेश हेळवरहुंडी ग्राम संपूर्ण सील डौन आगे नंजनगूड तहसीलदार आरोग्य इलाके अधिकारी ठिकाणे हाकिद्दारे अंजनापुर हेडियाल मडवीनहळ्ळि भागगळल्लू कूड ಪರಿಶೀಲನೆ ನಡೆಯುತ್ತಿದೆ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್ ಒಬ್ಬ ಅಧಿಕಾರಿ ಆ ಭಾಗದ ಮದುವೆಗೆ ಹೋಗ್ತಾರೆ ಯು ಕ್ಯಾನ್ ಇಮ್ಯಾಜಿನ್ ಮದುವೆಯಲ್ಲಿ ಅವರು ಯಾರ್ಯಾರು ಭೇಟಿ ಮಾಡಿದ್ರು ಎಲ್ಲೆಲ್ಲ ಹೋಗಿ ಬಂದ್ರು ಸಾಹೇಬರು ಬಂದು ಅಂತ ಯಾರ್ಯಾರು ಮಾತಾಡಿಸಿದ್ರು ಈ ಸಂದರ್ಭದಲ್ಲಿ ಕೊರೋನಾ ಪಕ್ಕಕ್ಕೆ ಇರುತ್ತೆ ಸಾಹೇಬರೇ ಬಂದಿರಬೇಕಾದ್ರೆ ಇನ್ನೇನು ಅಂತ ಸೋ ಹಾಗಾಗಿ ಆ ಅಧಿಕಾರಿಗೆ ಪಾಸಿಟಿವ್ ಬಂದ ತಕ್ಷಣ ಈಗ ಅವರ ಎಲ್ಲ ಓಡಾಡಿರುವ ಜಾಗಗಳು ಎಲ್ಲೆಲ್ಲ ಹೋಗಿ ಬಂದಿದ್ರು ಏನೇನು ಹಾಗಾಗಿ ಆ ಭಾಗದಲ್ಲಿ ಈಗ ಸೀಲ್ ಡೌನ್ ಮತ್ತು ಅಧಿಕಾರಿಗಳು ಪರಿಶೀಲನೆ ಮಾಡುತ್ತಿದ್ದಾರೆ ಡಿಸಿ ಆದೇಶದಂತೆ ಹೆಳವರಹುಂಡಿ ಗ್ರಾಮ ಈಗ ಸಂಪೂರ್ಣ ಸೀಲ್ ಡೌನ್ ಆಗಿದೆ ನೀವು ನೋಡ್ತಿರುವಂತ ದೃಶ್ಯ ಆ ಗ್ರಾಮ ಕಂಪ್ಲೀಟ್ ಆಗಿ ಸೀಲ್ ಡೌನ್ ಮಾಡಿದ್ದಾರೆ ಡಿಸಿ ಅಲ್ಲಿ ಈಗ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳುತ್ತಿದ್ದಾರೆ ಯಾಕೆ ಯಾವುದು ಕಾರ್ಯಕ್ರಮ ಮಾಡಬಾರದು ಇನ್ನೊಬ್ರು ಹೋಗಬಾರದು ಯಾರೇ ಆಗಿದ್ರು ನಡೆಸಬೇಡಿ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಬಿಕಾಸ್ ಆಫ್ ದಿಸ್ दृश्य निम न्यूज 18 कन्नड एक्सक्लूसिव दृश्य अब नंजनगूड़ भाग हेळवरहुंडी ग्राम नीरव मौन निशब्द कैमरा दूर जूम फोकस यारू ओडाड़ती ओडाड़बारू सो कंप्लीट ग्राम सील डौन ग्रामगे यारू बर आचे होगो याके मद्वे नड़ीतु आ मद्वे कार्यक्रम मूर् दिन हिंदे इवत इपत् तारीख हतोबे तारीख मद्वे नड़ीते आ मद्वे संदर्भदे अधिकारी बंद अधिकारी यारप अरे सोंकित अधिकारी अदादले डिसीशन बनु ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಆ ಭಾಗದಿಂದ ಪುಟ್ಟಪ್ಪ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಗುಡ್ ಈವನಿಂಗ್ ಪುಟ್ಟಪ್ಪ ಒಂದಷ್ಟು ಸಮಾಧಾನದಿಂದ ಇದ್ರು ಆ ಭಾಗದ ಮಂದಿ ಈಗ ಹೊಸದೊಂದು ಶುರುವಾಗ್ತಾ ಇದೆ ಹೆಂಗ ಆಯ್ತಿದು ಯಾರು ಅಧಿಕಾರಿ ಅಂದ್ರೆ ಯಾಕೆ ಆ ಗ್ರಾಮಕ್ಕೆ ಹೋಗಿದ್ರು ಇದೆಲ್ಲ ಇನ್ನೊಬ್ಬರಿಗೆ ತಿಳಿಸ ಹೇಳಬೇಕಾಗಿರೋರೆ ತಪ್ಪು ಮಾಡಿದಾಗ ಈಗ ಅನ್ನೆಸೆಸರಿ ಒಂದು ಟೆನ್ಷನ್ ಕ್ರಿಯೇಟ್ ಆಗ್ತಿದೆ ಹೇಗಿದೆ ಸಿಚುಯೇಷನ್ ಅಲ್ಲಿ ಖಂಡಿತವಾಗ್ಲೂ ಹರೀಶ್ ಏನು ಮೈಸೂರಿನ ನಂಜನಗೂಡಿನಲ್ಲಿ ಮತ್ತೆ ಟೆನ್ಷನ್ ಶುರುವಾಗಿದೆ ಯಾಕಂದ್ರೆ ಮಳವಳ್ಳಿಯಲ್ಲಿ ಕೊರೋನಾ ವಾರಿಯರ್ ಒಬ್ಬರಿಗೆ ಪಾಸಿಟಿವ್ ಕೇಸ್ ಬಂದಿರೋ ಹಿನ್ನೆಲೆಯಲ್ಲಿ ಅವರು 3 ದಿನಗಳ ಹಿಂದೆ ಅಂದ್ರೆ ಮೇ 19ನೇ ತಾರೀಕು ನಂಜನಗೂಡು ತಾಲೂಕಿನ ಎಳವರಹುಂಡಿ ಗ್ರಾಮಕ್ಕೆ ಬಂದಿದ್ರು ಎಳವರಹುಂಡಿ ಗ್ರಾಮದಲ್ಲಿ ಅವರ ಅಜ್ಜಿಯ ಮನೆ ಇದೆ ಅವರ ಅಜ್ಜಿಯ ಮನೆ ಮತ್ತು ಅವರ ಪಕ್ಕದ ಮನೆಯಲ್ಲಿ ಒಂದು ಮದುವೆ ಕಾರ್ಯಕ್ರಮವೂ ಸಹ ನಡೆಯತಾ ಇತ್ತು ಆ ಒಂದು ಮದುವೆ ಕಾರ್ಯಕ್ರಮದ ಒಳಭಾಗಕ್ಕೆ ಇವರು ಹೋಗದೇ ಇದ್ದರೂ ಸಹ ಅವರ ಅಜ್ಜಿಯ ಮನೆ ಮುಂದೆ ನಿಂತಿದ್ದಾಗ ಸುಮಾರು 5 ರಿಂದ 6 ಮಂದಿ ಮದುವೆಗೆ ಬಂದಿದಂತ ಎಲ್ಲರೂ ಸಹ ಬಂದು ಆ ಅಧಿಕಾರಿಯನ್ನ ಮಾತನಾಡಿಸಿಕೊಂಡು ವಾಪಸಾಗಿದ್ರು ಅವರು ಅಲ್ಲಿ ಪಾಸಿಟಿವ್ ಗೆ ಏನು ಪರೀಕ್ಷೆಯನ್ನ ನಡೆಸಿದ ನಂತರ ಅವರು ನಂಜನಗೂಡು ಗೆ ಬಂದಿದ್ರಿಂದ ಇದೀಗ ಆ ಇಡಿ ಗ್ರಾಮವನ್ನ ಸೀಲ್ ಡೌನ್ ಮಾಡೋದಕ್ಕೆ ಮೈಸೂರು ಜಿಲ್ಲಾಡಳಿತ ಮುಂದಾಗಿದೆ ಆ ಗ್ರಾಮದಲ್ಲಿ 92 ಕುಟುಂಬಗಳು ವಾಸವಾಗಿದೆ ಸುಮಾರು 250 ಕ್ಕೂ ಹೆಚ್ಚು ಮಂದಿ ವಾಸವಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಈ ಸೋಂಕಿತರ ಸಂಪರ್ಕದಲ್ಲಿ 31 ಪ್ರೈಮರಿ ಕಾಂಟ್ಯಾಕ್ಟ್ ಗಳಿದ್ದು ಅವರೆಲ್ಲರನ್ನೂ ಸಹ ಈಗ ನಂಜನಗೂಡಿನ ಖಾಸಗಿ ಹೋಟೆಲ್ ನಲ್ಲಿ ಮತ್ತು ಖಾಸಗಿ ಹಾಸ್ಟೆಲ್ ನಲ್ಲಿ ಕ್ವಾರಂಟೈನ್ ಮಾಡಲಾಗಿದೆ ಇನ್ನು ಸೆಕೆಂಡರಿ ಸಂಪರ್ಕಗಳಲ್ಲಿ ಯಾರ್ಯಾರು ಇದ್ದರೂ ಅವರನ್ನು ಸಹ ಪರಿಶೀಲನೆ ಮಾಡಲಾಗುತ್ತಿದೆ ಸದ್ಯಕ್ಕೆ ಎಳವರಹುಂಡಿ ಗ್ರಾಮವನ್ನು ಸೀಲ್ ಡೌನ್ ಮಾಡಿದ್ದು ಅದರ ಸಮೀಪದಲ್ಲಿರುವಂತ ಅಂಜನಾಪುರ ಎಡಿಯಾಲ ಹಾಗೂ ಇತರೆ ಅಕ್ಕಪಕ್ಕದ ಗ್ರಾಮದಲ್ಲಿ ಯಾರಾದರೂ ಸೆಕೆಂಡರಿ ಮತ್ತು ಪ್ರೈಮರಿ ಕಾಂಟ್ಯಾಕ್ಟ್ ಗಳಿದ್ರೆ ಅವರನ್ನು ಮೊದಲು ಕ್ವಾರಂಟೈನ್ ಮಾಡಬೇಕು ಜೊತೆಗೆ ಅಗತ್ಯವಿದ್ರೆ ಆ ಅಕ್ಕಪಕ್ಕದ ಗ್ರಾಮಗಳನ್ನು ಸಹ ಸೀಲ್ ಡೌನ್ ಮಾಡಬೇಕು ಅನ್ನೋ ಒಂದು ಸೂಚನೆಯನ್ನ ಇದೀಗ ಮೈಸೂರು ಜಿಲ್ಲಾಧಿಕಾರಿ ಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ನಂಜನಗೂಡಿನ ತಹಸೀಲ್ದಾರರಾದಂತ ಮಹೇಶ್ ಅವರು ಆರೋಗ್ಯ ಅಧಿಕಾರಿಗಳ ಜೊತೆ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಇಡೀ ಗ್ರಾಮವನ್ನು ಸಂಪೂರ್ಣವಾಗಿ ಸೀಲ್ ಡೌನ್ ಮಾಡಿದ್ದಾರೆ ಮತ್ತು ಹಿಂದೆ ಸೀಲ್ ಡೌನ್ ಆದಂತ ಗ್ರಾಮಗಳಿಗೆ
ಯಾವ ರೀತಿಯಾದಂತ ಸೌಲಭ್ಯವನ್ನ ಕೊಡಲಾಗ್ತಾ ಇತ್ತು ಆ ಎಲ್ಲ ಸೌಲಭ್ಯಗಳನ್ನು ಕೊಡ್ತೀವಿ ಯಾರೂ ಸಹ ಗ್ರಾಮದಿಂದ ಹೊರಗಡೆ ಬರಬೇಡಿ ಅಂತ ಹೇಳಿದ್ದಾರೆ ಅದೇನೇ ಇದ್ರೂ ಸಹ ನಂಜನಗೂಡಿಗೆ ಮತ್ತೆ ಕೊರೋನಾ ಬಂದು ಬಿಡುತ್ತಾ ಅನ್ನೋ ಒಂದು ಆತಂಕ ಇದೀಗ ನಂಜನಗೂಡಿ ಜನರಲ್ಲಿ ಕಾಡ್ತಾ ಇದೆ ಯಾಕಂದ್ರೆ ಆ ಒಂದು ಜಾಗದಲ್ಲಿ ಕೊರೋನಾ ಹಾಟ್ ಸ್ಪಾಟ್ ಆಗಿ ಜುಬಿಲೆಂಟ್ ಕಾರ್ಖಾನೆಯಿಂದ 74 ಕೇಸ್ ಆಗಿದ್ದು ಇಡಿ ರಾಜ್ಯಕ್ಕೆ ಗೊತ್ತಿದೆ ಆ ಆತಂಕದಿಂದ ಈಗಷ್ಟೇ ಹೊರಬರ್ತಾ ಮಾತ್ರ ಬರಬೇಕು ಅಂತೆಲ್ಲ ಇತ್ತು ಆ ರೂಲ್ಸ್ ಗೆ ಅಪ್ಲೈ ಆಗಿರಲಿಲ್ವಾ ಅಂದ್ರೆ ಎಷ್ಟು ಜನ ಬಂದಿದ್ರು ಮದುವೆಗೆ हरीश सद्य के बंद महिति प्रकार केवल कुटुंबस्थर ग्रामस्थर मात्र आदि संख्यना निगदित हेल्ता याकंद्रे अधिकारी संख्यना इडी नेंट्रिस्ट यार मद्वे के बंदू क्वारंटन मिड़े अब नम मेले बंदते हेल्ता अरवत् जन मात्र अंत आ ग्राम इन जन ऊर् मद्वे अनिष्ठ 100 जन बंद इन हेणी मनो अथवा गंडन मनोर हे संपर्क जास्ती आगता होता है अव महित सद्य सद्य के अधिकारिया संपर्क मंदिर क्वारंटन हरीश ओके बट अंजनापुर हेडियाल मडवीनहल्ली आ भाग ऊर्गूर अब सील डौन अथवा प्रथम द्वितीय संपर्कितर ऐडेंटिफाई केस नीता ಎಸ್ ಸರ್ ರೀಶ ಪ್ರೈಮರಿ ಹಾಗೂ ಸೆಕೆಂಡರಿ ಕಾಂಟ್ರಾಕ್ಟ್ ಗಳನ್ನು ಐಡೆಂಟಿಫೈ ಮಾಡುವಂತ ಕೆಲಸ ಎಡಿಯಾಲ ಅಂಜನಾಪುರ ಹಾಗೂ ಅದರ ಸುತ್ತಮುತ್ತಲಿನ ಗ್ರಾಮದಲ್ಲಿ ಅಂದ್ರೆ 4 ರಿಂದ 5 ಗ್ರಾಮಗಳಲ್ಲಿ ಆ ಒಂದು ಮದುವೆಗೆ ಜನರು ಬಂದಿದ್ರು ಮತ್ತು ಅವರ ಎಂಟ್ರಿಸ್ಟ್ ಯಾರ್ಯಾರು ಇದ್ದರು ಅವರೆಲ್ಲರನ್ನ ಈಗಾಗಲೇ ಸಂಪರ್ಕ ಮಾಡಲಾಗ್ತಾ ಇದೆ ಸದ್ಯಕ್ಕೆ ಆರೋಗ್ಯ ಅಧಿಕಾರಿಗಳ ಮಾಹಿತಿ ಪ್ರಕಾರ ಸೆಕೆಂಡರಿ ಮತ್ತು ಪ್ರೈಮರಿ ಕಾಂಟ್ರಾಕ್ಟ್ ಗಳಿಂದ ಯಾವುದೇ ರೀತಿಯಾದಂತ ಆತಂಕ ಇಲ್ಲ ಆದರೆ ಆ ಊರಿನಲ್ಲಿರುವಂತ ಎಲ್ಲ ಕುಟುಂಬವನ್ನು ನಾವು ಹೋಮ್ ಕ್ವಾರಂಟೈನ್ ಗೆ ಮಾಡ್ತೀವಿ ಮತ್ತು ಪ್ರೈಮರಿ ಕಾಂಟ್ಯಾಕ್ಟ್ ಆದಂತ 31 ಮಂದಿಯನ್ನ ಸರ್ಕಾರಿ ಕ್ವಾರಂಟೈನ್ ಮಾಡ್ತೀವಿ ಅನ್ನೋ ಮಾಹಿತಿಯನ್ನು ನೀಡಿದ್ದಾರೆ ಅವರೆಲ್ಲರ ಸ್ಯಾಂಪಲ್ ಪರೀಕ್ಷೆಯನ್ನ ಇವತ್ತು ಅಥವಾ ನಾಳೆ ಮಾಡಲಾಗುತ್ತೆ ಮುಂದಿನ 2 ದಿನಗಳಲ್ಲಿ ಬರುವಂತ ಒಂದಷ್ಟು ವರದಿಗಳಲ್ಲಿ ಮೈಸೂರಿಗೆ ಒಂದಷ್ಟು ಆತಂಕ ಅಂತ ಕಾದಿದೆ ಹರೀಶ್ ವೆರಿ ಟ್ರೂ ಪುಟ್ಟಪ್ಪ ಬಿಕಾಸ್ ಮೈಸೂರು ಮಂದಿ ಆ ಭಾಗದಲ್ಲಿ ಯಾರಿಗೋ ಫೋನ್ ಮಾಡಿ ಮನೆ ಮಾತಾಡ್ತಿರಬೇಕಾದ್ರು ಕೂಡ ನಮ್ಮೂರು ಸೇಫ್ ಅಪ್ಪ ಇವಾಗ ಅಂತಿದ್ರು ಬಟ್ ಯಾರ್ದೋ ತಪ್ಪಿಗೆ ಇನ್ಯಾರ್ದೋ ಶಿಕ್ಷೆ ಅನುಭವಿಸ್ತಾರ ಗೊತ್ತಿಲ್ಲ ಬಟ್ ಸ್ಟಿಲ್ ಥ್ಯಾಂಕ್ ಯು ಈ ಕ್ಷಣದ ಮಾಹಿತಿನ ಅಪ್ಡೇಟ್ ಮಾಡಿದ್ದಕ್ಕೆ ಇದು ನಂಜನಗೂಡಿನ ಹತ್ರ ನೀವು ನೋಡ್ತಿರುವಂತ ಊರುಗಳು ಅಂಜನಾಪುರ ಹೆಡಿಯಾಲ ಮಡವಿನಹಳ್ಳಿ ಆ ಭಾಗದಲ್ಲಿ ಎಕ್ಸ್ಕ್ಲೂಸಿವ್ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಆ ವಿಷುವಲ್ಸ್ ಅನ್ನು ತೋರಿಸ್ತಾ ಇದ್ವಿ ತಹಸೀಲ್ದಾರ್ ಅಲ್ಲಿ ಹೋಗಿದ್ದಾರೆ ಅಲ್ಲಿನ ಎಲ್ಲ ಸ್ಥಿತಿಗತಿಗಳ ಬಗ್ಗೆ ಅನಲೈಸ್ ಮಾಡಿದ್ದಾರೆ ಇಡೀ ಊರಿಗೆ ಊರೇ ಅಲ್ಲಿ ಸೀಲ್ ಡೌನ್ ಮಾಡಿದ್ದಾರೆ ಆಫ್ ಕೋರ್ಸ್ ಹೆಳವರ ಹುಂಡಿ ಅಲ್ಲಿ ಬೋರ್ಡ್ ಕೂಡ ನೋಡ್ತಿದ್ದೀರಿ ಆ ಊರಿನ ಒಳಗಡೆ ಯಾರೂ ಹೋಗೋ ಹಾಗಿಲ್ಲ ಅವ್ರಿಗೆ ಏನೇನು ಬೇಕು ಪ್ರತಿನಿತ್ಯ ಅದೆಲ್ಲವನ್ನೂ ಕೂಡ ಸರಬರಾಜು ಮಾಡ್ತಾರೆ ಈಗಾಗಲೇ ಎಲ್ಲರನ್ನು ಹೋಮ್ ಕ್ವಾರಂಟೈನ್ ಮಾಡಿದ್ದಾರೆ ದ್ವಿತೀಯ ಸಂಪರ್ಕಿತರನ್ನ ಪ್ರಥಮ ಸಂಪರ್ಕಿತರನ್ನ ಈಗಾಗಲೇ ಮಗದೊಂದು ಕಡೆ ಶಿಫ್ಟ್ ಮಾಡಿ ಅಲ್ಲೂ ಕೂಡ ಅವರಿಗೆ ಕ್ವಾರಂಟೈನ್ ಮಾಡಲಾಗಿದೆ ಎಲ್ಲರ ಗಂಟಲು ದ್ರವ ಪರೀಕ್ಷೆಯನ್ನ ತೆಗೆದುಕೊಂಡು ಇದೀಗ ಟೆಸ್ಟಿಂಗ್ ಕಳಿಸ್ತಾ ಇದ್ದಾರೆ ಪುಣ್ಯಕ್ ನೆಗೆಟಿವ್ ಬಂದ್ರೆ ಸೇಫ್ ಯಾರರ ಒಬ್ಬರು ಪಾಸಿಟಿವ್ ಬಂದ್ರು ಶುರುವಾಗುತ್ತೆ ನೋಡಿ ಆ ಭಾಗದಲ್ಲಿ ಆತಂಕ ಲೆಟ್ಸ್ ನಾಟ್ ಟಚ್ ಔಟ್ ಹಂಗಾಗೋದು ಬೇಡ ಆ ಭಾಗ ಮತ್ತೆ ಸೇಫ್ ಆಗಿರಲಿ ಅಂತ ಅನ್ಕೋಣ ಬಟ್ ಒಬ್ಬ ಅಧಿಕಾರಿ ಅಲ್ಲಿ ಹೋಗಿದ್ದ ಮೇಲೆ ಇದಿನ್ಯಾರ್ಗೋ ಒಬ್ಬರಿಗೆ ಹರಡ್ಬಿಟ್ರೆ ಅವ್ರು ಇನ್ಯಾರ ಮನೆಗೆ ಹೋಗಿರ್ತಾರೆ ಇನ್ಯಾರೋ ಮಾತಾಡ್ತಿರ್ತಾರೆ ಸಂಜೆ ಹಳ್ಳಿ ಕಡೆ ಎಲ್ಲ ಸಿಟಿ ಕಡೆ ಇದ್ದಂಗ ಇರಲ್ವಲ್ಲ ಅಲ್ಲಿ ಸೋ ಹಾಗಾಗಿ ಯಾರಾದರೂ ಒಬ್ಬರಿಗೆ ಕಬ್ಬಿ ಬಿಟ್ಟಿದ್ರೆ ಅನ್ನೋದು ದೊಡ್ಡ ಮಟ್ಟದ ಟೆನ್ಷನ್ ಇದೆ